ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಟಿಪಿಸಿಎಂಎಸ್ ರೈತ ಸಭಾಂಗಣದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭ ತಾಲೂಕು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆಹಾರ ಶಿಫಾರಸುದಾರ ಮಹೇಶ್ ಕುಮಾರ್, ವರ್ಗಾವಣೆ ಎಂಬುದು ಸರ್ಕಾರಿ ಸೇವೆಯಲ್ಲಿ ಸಹಜ ಪ್ರಕ್ರಿಯೆ. ಆದರೆ ನನ್ನ ಸೇವಾ ಅವಧಿಯಲ್ಲಿನ ವೇಳೆ ಪಾಂಡವಪುರ ಸದಾ ಸ್ಮರಣೆಯಲ್ಲಿರುವಂಥದ್ದು, ಏಕೆಂದರೆ ಇಲ್ಲಿನ ಜನರ ಪ್ರೀತಿ ವಿಶ್ವಾಸ ಅಂಥದ್ದಾಗಿದೆ. ಕಚೇರಿಯನ್ನ ದೇವಸ್ಥಾನದಂತೆ ತಿಳಿದಿರುವ ಸಾರ್ವಜನಿಕರು ಪಾದರಕ್ಷೆಯ ಹೊರಗಡೆ ಬಿಟ್ಟು ಕಚೇರಿ ಪ್ರವೇಶ ಮಾಡುತ್ತಿದ್ದರು ಎಂದು ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಹಾರ ನಿರೀಕ್ಷಕನಾಗಿದ್ದು ನನಗೆ ಸೇವೆಯಲ್ಲಿ ಮುಂಬಡ್ತಿ ಸಿಕ್ಕಾಗಿದೆ. ಕೆಆರ್ಪೇಟೆ ಮೈಸೂರು ಚಾಮರಾಜನಗರಕ್ಕೆ ಹೋಗುವ ಅವಕಾಶ ಇತ್ತಾದರೂ ಪಾಂಡವಪುರ ಆಯ್ಕೆ ಮಾಡಿಕೊಂಡೆ. ಕೆಲಸ ಮಾಡಲು ಇಲ್ಲಿ ಉತ್ತಮ ಸಹಕಾರ ದೊರಕಿತ್ತು ಎಂದಿದ್ದಾರೆ. ಈ ವೇಳೆ ನ್ಯಾಯಬಲಿ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ಬೆಳ್ಳಾಳಿ ಮಹೇಶ್, ಕಾರ್ಯದರ್ಶಿ ಮಹಾದೇವಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಧರ್ಮರಾಜು ಮತ್ತಿತರರು ಉಪಸ್ಥಿತರಿದ್ದರು. ವರ್ಗಾವಣೆಗಳು ಸಹಜವಾದಂಥದ್ದು. ಇಂಥ ವರ್ಗಾವಣೆಗಳುಗೊಂಡಾಗ ಈ ವಿಶೇಷವಾಗಿ ಮನಸ್ಸಲ್ಲಿ ಉಳ್ಕೊಂಡಿದ್ದು ಅಂತಾರೆ, ಎಲ್ಲೆಲ್ಲೋ ಸರ್ವಿಸ್ ಮಾಡಿ ಬಂದಿರ್ತೀವಿ, ಮನಸ್ಸಲ್ಲಿ ಉಳ್ಕೊಂಡ ಒಂದು ತಾಲೂಕು ಅಂದರೆ ಪಾಂಡವಪುರ. ಆಯ್ಕೆ ಮಾಡಿಕೊಂಡು ಪೋಸ್ಟಿಂಗ್ ಆಯಿತು, ಬಂದೆ, ನೋಡಿದೆ, ಒಳ್ಳೆ ಭಾಳ ಖುಷಿಯಾಗುವಂಥ ಪ್ರದೇಶ ಇದು. ಎಲ್ಲ ಕಡೆ ಹಸಿರು, ಜನಗಳು ಹಂಗೆ ಇದ್ದಾರೆ. ಯಾವಾಗ ನಾನು ಆಫೀಸಿಗೆ ಬಂದು ನಾನು ರಿಪೋರ್ಟ್ ಮಾಡ್ಕೊಂಡು ನನಗೆ ಮೊದಲನೇ ಅನುಭವ ಏನಂದರೆ, ಇಲ್ಲಿ ತಾಲೂಕಿನ ಜನರು ಎಷ್ಟು ನಮ್ಮ ಇಲಾಖೆ ಅಂತಲ್ಲ ಭಕ್ತಿ ಪ್ರೀತಿ ಗೌರವಗಳಿಂದ ಇದ್ದಾರೆ ಅಂದರೆ, ತಾಲೂಕು ಆಫೀಸಿಗೆ ಬರುವಾಗ ಚಪ್ಪಲಿ ಬಿಟ್ಟು ಹೊರಗೆ ಬರೋಂಥ ತಾಲೂಕು ನಾನು ಫಸ್ಟ್ ನೋಡಿದ್ದು ಇಲ್ಲೇ ಬೆಂಗಳೂರಲ್ಲಿ ಇಲ್ಲವೇ ಇಲ್ಲ. ಇದೆಲ್ಲ ದೇವಸ್ಥಾನ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಆಫೀಸ್. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಸ್ಲಾಪುರ ಗ್ರಾಮದ ಶ್ರೀಮತಿ ಸಂಗೀತಾ ಬಂಡು ಚಾವರೆ ಮತ್ತು ಕುಟುಂಬ ಹೆಣ್ಣು ಮಕ್ಕಳು ಮನೆಯ ಆಸ್ತಿ ವಿಚಾರಕ್ಕಾಗಿ ಸಂಬಂಧಿಸಿದಂತೆ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನಸ್ಲಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನಮಗೆ ಅನ್ಯಾಯ ಮಾಡಿರುತ್ತಾರೆ, ಆದ್ದರಿಂದ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಪತ್ರಕರ್ತ ಹಾಗೂ ಹೋರಾಟಗಾರರು ಇವರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಇವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಕೂಡಲೇ ಬೆಳಗಾವಿ ಜಿಲ್ಲಾಡಳಿತ ಇವರಿಗೆ ನ್ಯಾಯ ದೊರಕಿಸಿಕೊಟ್ಟು ಕೆಳಮಟ್ಟದ ಅಧಿಕಾರಿಗಳಿಗೆ ಬುದ್ಧಿ ಹೇಳುವಂತೆ ಮನವಿ ಮಾಡಿ ಇನ್ನೊಂದ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಹೋರಾಟಗಾರ್ತಿ ಜಯಶ್ರೀ ಗುರುವಯ್ಯರ್ ನೊಂದ ಕುಟುಂಬದ ಸದಸ್ಯರು ಹಾಜರಿದ್ದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಂಗನವಾಡಿ ಕಾರ್ಯಕರ್ತರಿಂದ ನೂತನ ಅಧ್ಯಕ್ಷರಾದ ಅನ್ನಪೂರ್ಣ ಸಂಜೀವ್ ಕಲ್ಯಾಣಿ ಮತ್ತು ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಶರಣಪ್ಪ ಬೆಲ್ಲದ ಅವರಿಗೆ ಅಂಗನವಾಡಿ ಕಾರ್ಯಕರ್ತರಿಂದ ಶಾಲು ಹೊದಿಸಿ ಹೂವಿನ ಹಾರವನ್ನು ಹಾಕಿ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಜಿಲ್ಲಾಧ್ಯಕ್ಷರಾದ ಎನ್ವಿ ಕಂಬಾಳೆ ಅವರು ಪುರಸಭೆಗೆ ಅಧ್ಯಕ್ಷರ ಸ್ಥಾನಕ್ಕೆ ಮಹಿಳೆಯಾಗಿ ಆಯ್ಕೆಯಾಗಿದ್ದು ತುಂಬಾ ಹೆಮ್ಮೆಯ ವಿಷಯ ಮತ್ತು ಮುಂದಿನ ದಿನಗಳಲ್ಲಿ ಹೆಣ್ಣಿಗೆ ಒಂದು ವಿಶೇಷ ಸ್ಥಾನ ಕೊಡಬೇಕು ಎಂದು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತು ಅಂಗನವಾಡಿ ಕಾರ್ಯಕರ್ತರಾದ ಎಎಸ್ ಲಮಾಣಿ, ಎಸ್ ಬಿ ಭಜಂತ್ರಿ, ಎಸ್ ಎನ್ ನಾಯಕ್, ಆರ್ ಎಸ್ ದೊಡ್ಮಣಿ, ಎಸ್ ಎಂ ದೊಡ್ಮಣಿ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಗಳಲ್ಲಿ ಮಾಡಿದರು. ಹೆಚ್ಚಿನ ಸೀಟ್ ಅಂತಂದ್ರೆ ನಮಗೆ ಎಸ್ ಸಿ ಸೀಟ್ ನನ್ಗೆ ಬಹಳ ಬಹಳಷ್ಟು ಹೆಮ್ಮೆ ಆಗಿದೆ. ಯಾಕಪ್ಪ ಅಂತಂದ್ರೆ ಮಹಿಳೆ ಇವತ್ತಿನ ದಿವಸ ಆಯುಷ್ ಬರ್ಬೇಕಾದ್ರೆ ಎಲ್ಲಾರ ಕಡೆಯಿಂದ ಅನುಮತಿ ತಗೊಂಡ್ ಆಕೆ ಅಧ್ಯಕ್ಷ ಸ್ಥಾನ ಪಡೆದಾಳ ಅಂತಂದ್ರೆ ಇವತ್ತು ಮಹಿಳೆ ಜಯ ಆಗಲಿ ಅಂತಂದ್ರೆ ನಾನು ಬಿಡ್ಕೋತಾ ಇದ್ದೀನಿ. ಅದರಲ್ಲಿ ಕೆಲಸ ಮಾಡಬೇಕಾದ್ರೆ ಮಹಿಳೆಯರು ಹೆಚ್ಚಿನ ಕೈ ಎತ್ತಿದ್ದು ಯಾಕಂತಂದ್ರೆ ಆಕೆ ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಈಗ ಅಧ್ಯಕ್ಷ ಸ್ಥಾನ ಸೇರ್ಕೊಂಡಾರ ಅಂತಂದಾಗ ಯಾರಿಗೆ ಮಾಡಬೇಕು, ಯಾರಿಗೆ ಬಿಡಬೇಕು, ಯಾರಿಗೆ ಏನ್ ಕೇಳಬೇಕು, ಯಾರು ಬಂದವ್ರು ಯಾವ ರೀತಿ ಸಲಹೆಯನ್ನು ನೀಡಬೇಕು ಅವರನ್ನು ಅವರಲ್ಲಿ. ಭೀಮಾ ತೀರದ ಸಾಹುಕಾರ ಮಹಾದೇವ್ ಬೈರಕುಂಡ ಹತ್ಯೆಗೆ ಯತ್ನ ಘಟನೆ ಈ ಸಂಬಂಧಿಸಿದಂತೆ ಮತ್ತು ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ಬಂಧಿತರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಬಂಧಿತರನ್ನ ಸಾರ್ವಾಡ ಗ್ರಾಮದ ಕಾಶಿನಾಥ ತಾಳಿಕೋಟೆ, ಯುನೇಶ್ ಶಾಲಿಬ್, ಮುಜ್ವಾರ್, ರಾಜು ಗುನಾಪುರ್ ಹಾಗೂ ಸುದ್ದು ಮುಡುಗೊಂಡಿ ಎಂದು ಗುರುತಿಸಲಾಗಿದೆ. ಇದರಿಂದ ಕೃತ್ಯಕ್ಕೆ ಬಳಸಿದ್ದ ಒಂದು ಮಚ್ಚು, ಎರಡು ಮೊಬೈಲ್ ಹಾಗೂ ಎರಡು ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನ 2ರಂದು ಕಣ್ಣಾಳ ಕ್ರಾಸ್ ಬಳಿ ಭೀಮಾ ತೀರದ ನೋಟೋರಿಯಸ್ ಮಹಾದೇವ ಸಾವುಕಾರ್ ಬೈರಗುಂಡ ಮೇಲೆ ನಡೆದ ಗುಂಡಿನ ದಾಳಿಯಲ್ಲಿ ಭಾಗಿಯಾಗಿದ್ದರು. ಘಟನೆ ನಡೆದ 6 ದಿನದಲ್ಲಿ ಇಲ್ಲಿಯವರೆಗೂ 11 ಜನರನ್ನ ಬಂಧಿಸಲಾಗಿದೆ. ಗುಂಡಿನ ದಾಳಿಗೆ ಈಗಾಗಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಮಹಾದೇವ ಸಾವುಕಾರ್ ಬೈರಗುಂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳಾಕೋಡ ಪುರಸಭೆಗೆ 2ನೇ ಅವಧಿಗೆ ಶನಿವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀಮತಿ ಅಂಜಲಿ ಸಂಜಯ್ ಮತ್ತು ಉಪಾಧ್ಯಕ್ಷರಾಗಿ ವಸಂತ್ ಕುರಾಡಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಮುಗಳಕೋಡ ಪುರಸಭೆಯ ಒಟ್ಟು 23 ಸಂಖ್ಯಾಬಲ ಹೊಂದಿದ್ದು ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಮಹಿಳೆಗೆ ಮೀಸಲಾಗಿತ್ತು. ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಾಗಿತ್ತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 12 ಗಂಟೆಯೊಳಗೆ ತಲಾ ಒಂದೊಂದು ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಹೀಗಾಗಿ ಅಧ್ಯಕ್ಷರಿಗೆ ಶ್ರೀಮತಿ ಅಂಜಲಿ ಕುಲಗೋಡು ಉಪಾಧ್ಯಕ್ಷರಾಗಿ ಮಯೂರ್ ವಸಂತ್ ಕುರಾಡೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚಂದ್ರಕಾಂತ್ ಭಜಂತ್ರಿ ಅವರು ಘೋಷಿಸಿದ್ದಾರೆ. ಇದ ಅಧ್ಯಕ್ಷ ಸ್ಥಾನ ಆಗಲಿಕ್ಕೆ ಕಾರಣೀಭೂತರಾದಂಥ ಪ್ರತಾಪಣ್ಣ, ವಿವೇಕಣ್ಣ, ರಮೇಶಣ್ಣ, ಬಲಚಂದ್ರಣ್ಣ ಏನದಾರಲ್ಲ ಎಲ್ಲರೂ ಹಿರಿಯರು, ಅವ್ರಿಗೆ ನಾ ಅನಂತ ಅನಂತ ಧನ್ಯವಾದಗಳನ್ನು ಮೊದಲು ಆಯ್ಕೆ ಮಾಡಿಕೊಟ್ಟಿವ್ ಟೈಪ್ ಕೆಲಸ ಮಾಡ್ತೀರಿ ಅಧ್ಯಕ್ಷರಾಗಿ? ಎಲ್ಲ ಸದಸ್ಯ ತಗೋಸಲಿ ಕೆಲಸ ಮಾಡಿ. ಯಾವ ಕೆಲಸಕ್ಕೆ ಆದ್ಯತೆ ಕೊಡ್ತೀರಿ? ಪ್ರಾಮುಖ್ಯ ಸ್ವಚ್ಛತಾ ರೀ, ಆಮೇಲೆ ಆರೋಗ್ಯ, ಚರಂಡಿ ಕೆಲಸ ಕೊಡ್ರಿ, ಎಲ್ಲ ಡಿಸೆಂಬರ್ 11ರಂದು ಸದಾಶಿವ ಆಯೋಗ ಜಾರಿಗಾಗಿ ನಡೆಸುತ್ತಿರುವ ಸಮಾವೇಶಕ್ಕೆ ಇಂದು ರಾಯಭಾಗ ತಾಲೂಕಿನ ಹಾರುಗೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಾದಿಗರ ದಂಡೂರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿ ಹೋರಾಟ ಸಮನ್ವಯ ಸಮಿತಿ ಇವರ ಸಹಯೋಗದಲ್ಲಿ ಮಂದಕೃಷ್ಣ ಮಾದಿಗ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 11ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಳ ಮೀಸಲಾತಿ ನಮ್ಮ ಜನ್ಮಸಿದ್ಧ ಹಕ್ಕು, ಸಾಮಾಜಿಕ ನ್ಯಾಯ ಪರವಾದ ಮಾದಿಗರ ಧರ್ಮಯುದ್ಧ ಸಮಾವೇಶಕ್ಕೆ ಸಮುದಾಯದ ಜನರಿಗೆ ತಿಳುವಳಿಕೆಗಾಗಿ ಇಂದು ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ಮಂದಿರದ ಸಭಾವಣದಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಸಭೆಯ ಅಧ್ಯಕ್ಷನ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮುತ್ತಣ್ಣ ಬೆನ್ನೂರು ಅವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಸುರೇಶ್ ಐಹೊಳೆ, ಬಸವರಾಜ್ ಸನದಿ, ಮಹಾವೀರ ಐಹೊಳೆ, ಮಾರುತಿ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಬೆಳಗಾವಿ ಜಿಲ್ಲೆಯ ನಮ್ಮ ಹಿರಿಯ ನಾಯಕರಂಥ ಮಹಾವೀರ ಐಹೊಳೆ, ಬಸವರಾಜ ಸನದಿಯವರು, ರಾಜೇಂದ್ರ ಐಹೊಳೆ, ಸುರೇಶ್ ಐಹೊಳೆ ಹಾಗೂ ನಮ್ಮ ಇತರೆ ಎಲ್ಲ ನಮ್ಮ ಹಿರಿಯ ನಾಯಕರ ನೇತೃತ್ವದಲ್ಲಿ, ಜೊತೆಗೆ ಇವತ್ತು ಸಮಗಾರ ಮೋಚಿ ಡೋರ ಡಕ್ಕಲಿಗರ ಸಮುದಾಯದ ನಾಯಕರ ಜೊತೆಯಾಗಿ ರಾಜ್ಯ ಮಟ್ಟದ ಡಿಸೆಂಬರ್ 11ರಂದು ನಡೆಯುವಂತಹ ಒಳಮೀಸಲಾತಿ ನಮ್ಮ ಜನ್ಮಸಿದ್ಧ ಹಕ್ಕು, ಸದಾಶಿವ ಆಯೋಗ ವರದಿ ವಿರೋಧಿಸುವವರು ಸಂವಿಧಾನ ವಿರೋಧಿಗಳು, ಮಾದಿಗರ ಮಹಾಧರ್ಮ ಯುದ್ಧ ಎನ್ನುವ ಒಂದು ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯಿಂದ, ಅದು ಯಾವ ತಾಲೂಕಿನಿಂದ ಆರಂಭ ಮಾಡಬೇಕು ಅನ್ನೋದನ್ನು ನಮ್ಮ ಹಿರಿಯರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಸಂದರ್ಭದಲ್ಲಿ ಈ ಆರಂಭ ಇಡೀ ರಾಜ್ಯದ ಗಮನ ಸೆಳೆಯುವ ರೀತಿಯೊಳಗೆ ನಮ್ಮ ಸಮುದಾಯದ ಮಠಾಧೀಶರು, ಸ್ಥಳೀಯ ಈ ಜಿಲ್ಲೆಯ ರಾಜಕೀಯ ನಾಯಕರು ಹಾಗೂ ಎಲ್ಲ ಪಕ್ಷದ ಹಿರಿಯರನ್ನು ಒಳಗೊಂಡು, ನಮ್ಮ ಸಮುದಾಯದ ಎಲ್ಲ ಸಂಘಟನೆ ಹಿರಿಯ ನಾಯಕರನ್ನು ಒಳಗೊಂಡು ಒಂದು ಸಮಾವೇಶಗೊಂಡು ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 3 ದಿನ, ಇತರೆ ಜಿಲ್ಲೆಯಲ್ಲಿ 2 ದಿನ, ಒಟ್ಟು 1 ತಿಂಗಳ ಪ್ರವಾಸ ಈ ಕೈಗೊಂಡು ರಾಜ್ಯ ಮಟ್ಟದ ಸಮಾವೇಶ ಅದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 10 ಲಕ್ಷ ಜನಸಂಖ್ಯೆ ಸೇರುವ ಮುಖಾಂತರ ಸರ್ಕಾರಕ್ಕೆ ನಮ್ಮ ಅಹವಾಲಾಗಿರುವಂಥ ಸದಾಶಿವ ಆಯೋಗ ವರದಿ ಮಂಡನೆ ಮತ್ತು ಕೇಂದ್ರಕ್ಕೆ ಶಿಫಾರಸಾಗುವ ರೀತಿಯೊಳಗೆ ನಮ್ಮ ಒತ್ತಡ ಇರ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬೆಣ್ಣೆಪರ್ತಿ ಗ್ರಾಮದ ಚಿಕ್ಕನಾರಾಯಣಪ್ಪ ಜಮೀನಿನಲ್ಲಿ ಕೃಷಿ ಇಲಾಖೆಯ 2020-21 ಸಾಲಿನ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಲ್ಲಿ ರಾಗಿ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಮಾಹಿತಿ ನೀಡಿ ಮಾತನಾಡಿದರು. ಮಳೆ ಅಥವಾ ಹರಿಸುವ ನೀರನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನ ಈ ಭಾಗದ ಭೂಮಿ ಕಳೆದುಕೊಂಡಿರುವುದರಿಂದ ಬೆಳೆಯ ಬೆಳವಣಿಗೆಗೆ ಪೂರಕವಾದ ಜೀವಾಣುಗಳ ಕೊರತೆಗೆ ತೀವ್ರವಾಗಿ ಕಾಡುತ್ತಿದೆ ಎಂದರು. ಈ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ಉಳಿಸಿ ಜನತೆಗೆ ಉತ್ಪಾದನೆಯನ್ನ ಹೆಚ್ಚಿಸುವ ಅನಿವಾರ್ಯತೆ ನಮ್ಮೆಲ್ಲರ ಮುಂದಿದೆ. ಅದಕ್ಕಾಗಿ ಸರ್ಕಾರ 10 ಹಲವು ಯೋಜನೆಗಳನ್ನ ರೂಪಿಸಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿ ಉತ್ಪಾದನೆಯನ್ನ ದ್ವಿಗುಣಗೊಳಿಸುವ ಎಲ್ಲ ರೀತಿಯ ಚಟುವಟಿಕೆಗಳನ್ನ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಯೋಜನೆಯ ಯಶಸ್ಸಿಗೆ ಇಲಾಖೆಯ ಅಧಿಕಾರಿಗಳ ಪ್ರಯತ್ನ ಎಷ್ಟು ಮುಖ್ಯವೋ ರೈತರ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ ಎಂದು ಅವರು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನೀರಾವರಿ ಪ್ರದೇಶದಲ್ಲೂ ಸಹ ಇದರಲ್ಲಿ ಎರೆಹುಳ ಗೊಬ್ಬರ ಮತ್ತೆ ನಮ್ಮ ಲಘು ಪೋಷಕಾಂಶಗಳು ಮತ್ತೆ ಟ್ರೈಕೋಡರ್ಮ ವಿರಡೆ ಅಂತ ಇದೆ, ಇವೆಲ್ಲಾನು ಅಪ್ಲೈ ಮಾಡಿದ್ದಾರೆ. ನಮ್ಮ ಇಲಾಖೆಯಿಂದ 100% ಇದು ಮಾಡಿದ್ದೀವಿ, ಇವ್ರಿಗೆ ಒದಗಿಸಿದೀವಿ. 2 ಎಕರೆ 14 ಕ್ವಿಂಟಲ್.